ಕನಕಪುರದಲ್ಲಿ ಡಿಕೆಶಿ ಶಿ ಅವಿರೋಧ ಆಯ್ಕೆ ಆಗ್ತಾರ ರಾಮನಗರ ಮಾದರಿ ವಿಪಕ್ಷ ಕ್ಯಾಂಡಿಡೇಟ್ ಗಳನ್ನೇ ಪರ್ಚೇಸ್ ಮಾಡ್ತಾರ ಡಿ ಕೆ ಸುರೇಶ್ ಲೆಕ್ಕಾಚಾರ ವರ್ಕೌಟ್ ಆದ್ರೆ ಇತಿಹಾಸ ನಿರ್ಮಾಣ ಗ್ಯಾರಂಟಿ ಗ್ರಾಮ ಪಂಚಾಯಿತಿಲಿ ಅವಿರೋಧ ಓಕೆ ನಗರಸಭೆ ಕೆಲವೆಡೆ ಅವಿರೋಧ ಓಕೆ ಒಂದೊಂದು ಜಿಲ್ಲಾ ಪಂಚಾಯತ್ನೇ ಕೆಲವೊಂದು ಕಡೆ ಆಗ್ಬಿಟ್ಟಿದೆ ಆದ್ರೆ ಎಮ್ ಎಲ್ ಎ ಇತ್ತೀಚಿನ ದಶಕಗಳಲ್ಲಿ ಅವಿರೋಧ ಆಯ್ಕೆ ಇದೆಯಲ್ಲ ಅದು ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ರಾಜ್ಯಸಭೆ ಪರಿಷತ್ತಲ್ಲ ಓಕೆ ಬಟ್ ವಿಧಾನಸಭೆಗೆ ಯಾಕೋ ಈ ಕನಕಪುರ ಶೋರಿ ನೋಡ್ತಾರ ಮಾಡಬಹುದೇನೇ ಮೊನ್ನೆಲ್ಲ ಕನಕೋತ್ಸವ ಮಾಡ್ಕೊಂಡು ಡಿ ಕೆ ಸುರೇಶ್ ಅದ್ಭುತವಾಗಿ ಕನಕಪುರದಲ್ಲಿ ಎಲ್ಲರನ್ನು ಕೂಡ ಖುಷಿ ಪಡಿಸೋರೆ ಹೊರಟ ಮನುಷ್ಯ ಇರಬಹುದ್ರೆ ಡಿ ಕೆ ಸುರೇಶ್ ಕನಕಪುರದ ವಿಚಾರದಲ್ಲಿ ಏನು ಮಾಡಬೇಕು ಕನಕಪುರಕ್ಕೆ ಮಾಡಿದ್ದಾರೆ ವೀರಪ್ಪನ ಇಡೀ ಕರ್ನಾಟಕಕ್ಕೆ ವಿಲನ್ ಇರ್ಬೋದೇನೋ ಬಟ್ ಗೋಪಿನಾಥಮ್ಗಿರು ಅಂದ್ರೆ ಡಿ ಕೆ ಸುರೇಶ್ ಅಂಡ್ ಡಿ ಕೆ ಶಿವಕುಮಾರ್ ಹೋರಾಟರ ರೀತಿ ಕಾಣ್ಬೋದು ಲೈಕ್ ಬೇರೆ ತರ ಏ ಇಲ್ಲಪ್ಪ ಇವರು ಬ್ರದರ್ಸ್ ಇವರು ಡಿ ಕೆ ಬ್ರದರ್ಸ್ ಕನಕಪುರದ ಬಂಡೆ ಹಾಂ ಅಲ್ಲಿ ಅದ್ಲೂ ಟೀಮ್ ಆಗ್ಬಿಟ್ರೆ ಇದು ಟೀಮ್ ಆಗಿಬಿಟ್ರೆ ಅಂತ ಎಲ್ಲ ಆರೋಪಗಳು ಮಾಡ್ಬೋದು ಬಟ್ ಕನಕಪುರದ ಜನ ಬಂದಾಗ ಎಸ್ ಡಿ ಕೆ ಬ್ರದರ್ಸ್ ಇಸ್ ಗುಡ್ ಅಂತ ಅವ್ರು ಕೆಲವರು ಅವರು ಒಪ್ಕೋತಾರೆ ಬಹುತೇಕ ಮಂದಿ ಹಾಗಾಗಿ ಅವರು ಕಳೆದ ಬಾರಿ ಎಪ್ಪತ್ತೊಂಬತ್ತು ಸಾವಿರ ನಡಲ್ ಗೆದ್ದಿದ್ದು ಮೊನ್ನೆ ರಾಮನಗರ ಬೈ ಎಲೆಕ್ಷನ್ ಆಯಿತು ಮೊನ್ನೆ ಮೀನ್ಸ್ ಕಳೆದ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆ ಬಂದಿದ್ದು ಗೆಲ್ಸಿದ್ದು ಡಿ ಕೆ ಸುರೇಶ್ ನಾನು ಗೆಲ್ತಿಲ್ವಾ ಗೆಲ್ತಿದ್ರು ಬಟ್ ಎರಡು ಸಮ್ಮಿಶ್ರ ಸರ್ಕಾರ ಇದ್ಕೊಂಡು ಡಿ ಕೆ ಸುರೇಶ್ ಚುನಾವಣೆ ಮಾಡಿ ಗೆಲ್ಸ್ಕೊ ಬಂದರು ಬಿಜೆಪಿ ಕ್ಯಾಂಡಿಡೇಟ್ನೇ ಐಜಾಕ್ ಮಾಡ್ಬಿಟ್ರು ಈಗ ಕಾಂಗ್ರೆಸ್ ಎಮ್ ಎಲ್ ಸಿ ಲಿಂಗಪ್ಪ ಅಂತ ಅವ್ರ ಮಗ ಚಂದ್ರಶೇಖರ್ ಅವ್ರನ್ನೇ ಹೆಜಾಕ್ ಮಾಡಿಬಿಟ್ರು ಕ್ಯಾಂಡಿಡೇಟ್ ಓಡೋಗ್ಬಿಟ್ರು ಕಾಂಗ್ರೆಸ್ಗೆ ಬಿ ಜೆ ಪಿಯಿಂದ ಪಲಾಯನ ರಣರಂಗದಿಂದ ಓಡೋಗ್ಬಿಟ್ರು ಚಂದ್ರಶೇಖರ್ ಅವತ್ತು ಬಿಜೆಪಿ ಹದಿನೈದು ಹದಿನಾರು ಸಾವಿರ ಓಟ್ ತಗೊಂಡಿತ್ತು ಆದರೂ ಚುನಾವಣೆ ಆಯಿತು ಅನಿತಾ ಕುಮಾರಸ್ವಾಮಿ ಗೆಲುವು ಫಿಕ್ಸ್ ಇತ್ತು ಎಷ್ಟು ಲಕ್ಷ ಎಷ್ಟು ಓಟಿಂದ ಅಂತ ಲೆಕ್ಕ ಹಾಕಬೇಕಾಗಿತ್ತು ಅದು ಲಕ್ಷ ಅದರ ಓಟಲ್ ಗೆತ್ಕೊಂಡ್ರು ಅವರು ಅನಿತಾ ಕುಮಾರಸ್ವಾಮಿ ವಿರೋಧಿಗಳೇ ಇರಲಿಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಬಲ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನನಗನ್ಸುತ್ತೆ ಪ್ರಬಲ ಕ್ಯಾಂಡಿಡೇಟ್ ಅಂದರೆ ಅವರೇ ನಿಂತ್ಕೋಬೇಕು ಬಹುತೇಕ ಅವ್ರು ನಿಲ್ಲೋ ಲಕ್ಷಣ ಗೋಚರ ಆಗ್ತಾ ಇಲ್ಲ ನಿಲ್ಲಲ್ಲ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಬಲ ಕ್ಯಾಂಡಿಡೇಟ್ ಅಂದರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ನಿಲ್ಲಲ್ಲ ಈಗಾಗಲೇ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಎರಡು ಬಾರಿ ಸ್ವತಂತ್ರವರು ಕನಕಪುರದಲ್ಲಿ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಸ್ವತಂತ್ರವರು ಅಲ್ಲ ಸಾತ್ನೂರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಕನಕಪುರದಲ್ಲಿ ಸ್ವತಂತ್ರ ರುಂತೂರ್ ವಿಶ್ವನಾಥ್ ಅವ್ರೀಗ ಜೆ ಡಿ ಎಸ್ ಬಿಟ್ಟು ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡವ್ರೆ ಬಿಜೆಪಿ ಕ್ಯಾಂಡಿಡೇಟ್ ಆಗೋಕ್ಕೆ ಯಾರು ಒಂದು ಗೊತ್ತಿಲ್ಲ ಕ್ಯಾಂಡಿಡೇಟ್ ಕತೆ ಅವತ್ತೇ ಕ್ಯಾಂಡಿಡೇಟ್ನ ಪರ್ಚೇಸ್ ಮಾಡಿದ್ರೆ ಕೊಂಡ್ಕೊಂಡು ಡಿ ಕೆ ಸುರೇಶ್ ಅದು ರಾಮನಗರದಲ್ಲಿ ಅದು ಅನಿತಾ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಕ್ಯಾಂಡೇಟ್ ಪರ್ಚೇಸ್ ಪರ್ಚೆಸ್ ಮಾಡಿದವರಿಗೆ ಕನಕಪುರದಲ್ಲಿ ಅಷ್ಟೇ ಜೆ ಡಿ ಎಸ್ ಕ್ಯಾಂಡೇಟ್ ಕಳಕೆ ಈಗಾಗಲೇ ಸೋತವ್ರನ್ನೇ ಕರ್ಕೊಬಿಟ್ಟವ್ರೆ ಇನ್ಯಾರು ಯಾರು ಅಲ್ಲಿ ಜೆ ಡಿ ಎಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆದರೂ ಸಹ ಕಡೆಗಳಿಗೆ ಅವ್ರಿಗೆ ಕಣದಲ್ಲಿರ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದನ್ನಾಗಲೇ ಪಿಕ್ಚರ್ ತೋರಿಸೋ ಡಿ ಕೆ ಸುರೇಶ್ ಆತರ ತನ್ನ ಸಹೋದರನನ್ನ ಭಾರಿ ದಿಗ್ವಿಜಲ್ಲಿ ಗೆಲ್ಸ್ಕೋಬೇಕು ಅಂತ ಒಂದು ಉರುಪು ಡಿ ಕೆ ಸುರೇಶ್ಗೆ ಈಗಲೂ ಕೆಲವರು ಏನು ಮಾತಾಡೋದು ಅಂತಂದರೆ ಇವರು ಚುನಾವಣೆ ಮಾಡ್ದಂಗೆ ಗೆಲ್ಬೋದೇನೋಪ್ಪ ಅವಿರೋಧವಾಗಿ ಆಯ್ಕೆ ಆಗ್ಬಿಡ್ಬೋದೇನೋ ಹಿಂಗಾದ್ರೆ ಅಂತ ಸೊ ಒಟ್ಟಾರೆಯಾಗಿ ಕನಕಪುರದಲ್ಲಿ ಅಂದರೆ ಲೈಕ್ ರಾಮನಗರದಲ್ಲಿ ಹೇಗೆ ಅನಿತಾ ಕುಮಾರಸ್ವಾಮಿ ಬೈ ಎಲೆಕ್ಷನ್ ಗೆದ್ರು ಬಿ ಜೆ ಪಿ ಅಭ್ಯರ್ಥಿನ ಐಜಾಕ್ ಮಾಡಿಬಿಟ್ಟು ಅದೇ ಥರ ಕನಕಪುರದಲ್ಲಿ ಈ ಬಾರಿ ಜೆ ಡಿ ಎಸ್ ಆಗಿ ಬಿಜೆಪಿ ಕಣ್ಣು ಐಜಾಕ್ ಮಾಡ್ಬೋದೇನೋ ಇಲ್ಲ ಆ ಮಟ್ಟಿಗೆ ದಿಗ್ವಿಜಯವನ್ನು ಡಿ ಕೆ ಶಿವಕುಮಾರ್ ಸಾಸ್ಬೋದೇನೋ ಲಕ್ಷ ಲೀಡಲ್ ಗೆಲ್ಬೋದೇನೋ ಚರ್ಚೆ ಶುರುವಾಗಿದೆ ನಿಮ್ಮ ಪ್ರಕಾರ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸೋಲಿಸಲಿಕ್ಕೆ ಯಾರು ಕ್ಯಾಂಡಿಡೇಟ್ ಆದರೆ ಸರಿ ಬಿ ಜೆ ಪಿಯಿಂದ ಯಾರಾಗಬೇಕು ಕಾಂಗ್ರೆಸ್ಸಿಂದ ಜೆ ಡಿ ಎಸ್ ಇಂದ ಯಾರು ಆಗಬೇಕು ಕುಮಾರಸ್ವಾಮಿಯವರು ನಿಂತು ಏನಾದ್ರು ಜಾದೂ ಆಗುತ್ತಾ ಮ್ಯಾಜಿಕ್ ಆಗುತ್ತಾ ಏನು ಸಮಾಚಾರ ಕಾಮೆಂಟ್ ಮಾಡಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಕುಮಾರಸ್ವಾಮಿ ಅವ್ರು ನಿಂತರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕನಕಪುರ ಅಂತ ಯಾಕಂದರೆ ಅವರು ಸಾತ್ನೂರಲ್ಲೇ ಡಿ ಕೆ ಶಿವಕುಮಾರ್ ಅಪೋಸಿಟ್ಸ್ ಓದ್ತಿದ್ರು ಕುಮಾರಸ್ವಾಮಿ ಅವರು ಹಂಗಂತ ಕುಮ ಡಿ ಕೆ ಶಿವಕುಮಾರ್ ಬಂದ್ಬಿಟ್ಟು ಚನ್ನಪಟ್ಟಣದಲ್ಲಿ ಗೆಲ್ಲಕ್ಕಾಗಲ್ಲ ಟಫೇ ಡಿ ಕೆ ಶಿವಕುಮಾರ್ ಬಂದು ಚನ್ನಪಟ್ಟಣ ಚುನಾವಣೆ ನಿಂತ್ಕೊಂಡ್ರು ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿಯ ಚುನಾವಣೆ ಆಗೋದು ಡಿ ಕೆ ಶಿವಕುಮಾರ್ ಟ್ರಯಾಂಗಲ್ ತರಬಹುದೇನೋ ಹಾಗೆ ಅವರವರು ಊರಲ್ಲಿ ಹುಲಿ ಅದೇ ರೀತಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಹುಲಿ ಬಂಡೆ ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆ ಗೈಕೆ ಆಗ್ತಾರ ಏನ್ ಕತೆ ಡಿ ಕೆ ಸುರೇಶ್ ಇಲ್ಲೂ ಕೂಡ ರಾಮನಗರದಲ್ಲಿ ಕ್ಯಾಂಡಿಡೇಟ್ ಪರ್ಚೆಸ್ ಮಾಡಿದಂಗೆ ನವ್ರನ್ನ ಬಿಜೆಪಿ ಅವ್ರನ್ನ ಹೆಥಾ ಕಂಡು ಹೋಗ್ಬಿಟ್ಟು ಪರ್ಚೇಸ್ ಮಾಡಿಬಿಡ್ತಾರೆ ನಿಮ್ಮ ಅಭಿಪ್ರಾಯ ಏನೋ ಕಾಮೆಂಟ್ ಮಾಡಿ ತಿಳಿಸಿ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ಇದು ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ